ಕೆ ಜಿ ಎಫ್ ಸಿನಿಮಾ ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಇದು ಹೈ ಬಜೆಟ್ ಸಿನಿಮಾ. ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ಯಾವ ಸಿನಿಮಾಕ್ಕೂ ಇಷ್ಟು ಖರ್ಚು ಮಾಡಿಲ್ಲ. ಸುಮಾರು 80 ಕೋಟಿ ರು ವೆಚ್ಚದಲ್ಲಿ ಈ ಸಿನಿಮಾ ತಯಾರಾಗಿದೆ. ಸುಮಾರು 3 ವರ್ಷಗಳ ಕಠಿಣ ಪರಿಶ್ರಮದಿಂದ ಈ ಸಿನಿಮಾ ನಾಳೆ ತೆರೆ ಕಾಣುತ್ತಿದೆ. ಈ ಸಿನಿಮಾದಲ್ಲಿ ಒಟ್ಟು 15 ಲೀಡಿಂಗ್ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡುತ್ತಿರುವುದು ವಿಶೇಷ. ಇದರಲ್ಲಿ ಯಶ್ ಅವರು ರಾಕಿಯಾಗಿ, ನಟಿ ಶ್ರೀನಿಧಿ ಶೆಟ್ಟಿಯವರು ರೀನಾ ಆಗಿ ಹಾಗೂ ಅಚ್ಯುತ್ ಕುಮಾರ್ ಕಬಾಲಿಯಾಗಿ ಪಾತ್ರ ನೆರವೇರಿಸಿದ್ದಾರೆ. ಸುಮಾರು 1800ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆ ಕಾಣುತ್ತಿದ್ದು ಭಾರತದ 5 ಭಾಷೆಗಳಲ್ಲಿ ಹಾಗೂ ಚೀನೀಸ್ ಜಪಾನೀಸ್ ಭಾಷೆಗಳಲ್ಲೂ ಸಹ ತೆರೆ ಕಾಣುತ್ತಿದೆ. ಡಿಸೆಂಬರ್ 21 ಭಾರತದಲ್ಲಿ ಹಾಗೂ ಡಿಸೆಂಬರ್ 20 ಕೆನಡಾ ಮತ್ತು USAಗಳಲ್ಲಿ ತೆರೆ ಕಾಣುತ್ತಿದ್ದು ಹಲವು ದಿನಗಳ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ಈ ಸಿನಿಮಾದಲ್ಲಿ ಸೆಟ್ಗೆ ಪ್ರಾಮುಖ್ಯತೆ ಜಾಸ್ತಿ ನೀಡಿದ್ದಾರೆ. ಸುಮಾರು 50ನಷ್ಟು ನೇರ ಲೊಕೇಶನ್ನಲ್ಲೇ ಚಿತ್ರೀಕರಿಸುವುದು ವಿಶೇಷ. ಕೋಲಾರ, ಮೈಸೂರು, ಬ್ಯಾಂಗ್ಳೂರ್, ಲಡಾಖ್, ಕೋಲ್ಕತ್ತಾ, ಮುಂಬೈನಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಲಾಗಿದೆ. ಈ ಸಿನಿಮಾದ ಸಮಯ ಒಟ್ಟು 2 ಗಂಟೆ 50 ನಿಮಿಷ. ಇದರಲ್ಲಿ ರವಿ ಬಸೂರ್ ನಿರ್ದೇಶನ ಮಾಡಿದ 5 ಹಾಡುಗಳು ಇದ್ದು ಆಲೆ ಸೂಪರ್ ಹಿಟ್ ಆಗಿವೆ. ಇದರಲ್ಲಿ ಸಲಾಂ ರಾಕಿ ಬಾಯ್ ಆಲೆ ಧೂಳೆಬ್ಬಿಸಲು ಶುರುವಾಗಿದೆ. KGF ಸಿನಿಮಾ ಹೊಸ ದಾಖಲೆಗಳನ್ನು ನಿರ್ಮಿಸಿ ಸ್ಯಾಂಡಲ್ವುಡ್ನ ಎತ್ತರಕ್ಕೆ ಬೆಳೆಸಲಿ ಎಂಬುದು ಕನ್ನಡಿಗರ ಆಶಯ.